ಎಲ್ಲರಿಗೂ ಹಳ್ಳಿ ಹುಡುಗ ಯೂಟ್ಯೂಬ್ ಚಾನಲಿಂದ ಸ್ವಾಗತ. ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ವಿಷಯ ದಾಸಮಗೇರಿ ಪಕ್ಷಿ. ಹೆಸರೇ ಕೇಳಲ್ವ ಎಲ್ಲೂ? ದಾಸಮಗೇರಿ ಪಕ್ಷಿ ಅಂದರೆ ಅದಕ್ಕೆ ಇಂಗ್ಲೀಷ್ ಒಳಗೆ ಇಂಡಿಯನ್ ರೋಲರ್ ಅಂತಿರ್ತಾರೆ, ಹಿಂದಿ ಒಳಗೆ ನೀಲಕಂಠ ಪಕ್ಷಿ ಅಂತ ಕರೀತಾರೆ. ಇದು ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ, ದಾಸಮಗೇರಿ ಪಕ್ಷಿ ಅಂತ ಕರಿತೀವಿ. ಇವತ್ತು ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ಒಂದು ವಿಷಯನ ತಗೊಂಡಿನಿ ಅಂತಂದರೆ, ದಾಸಮಗೇರಿ ಪಕ್ಷಿಯ ಬಗ್ಗೆ ಹಲವರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಾಗಬೇಕು ದಾಸಮಗೇರಿ ಪಕ್ಷಿ ಅಂದರೆ ಯಾವುದು. ನಮ್ಮ ಕರ್ನಾಟಕದ ಎಲ್ಲ ಪ್ರಜೆಗಳಿಗೆ ದಾಸಮಗೇರಿ ಪಕ್ಷಿಯ ಬಗ್ಗೆ ವಿಶೇಷತೆ, ದಾಸಮಗೇರಿ ಪಕ್ಷಿಯ ಬಗ್ಗೆ ಗೊತ್ತಾಗಲೇಬೇಕು. ದಾಸಮಗೇರಿ ಪಕ್ಷಿಯು ರೈತನ ಮಿತ್ರ ಅಂತ ಕರಿತೀವಿ. ನಮ್ಮ ಕರ್ನಾಟಕದಲ್ಲಿ ರೈತನ ಮಿತ್ರ ಅಂತ ಕರಿತೀವಿ. ಯಾಕೆ ದಾಸಮಗೇರಿ ಪಕ್ಷಿಯನ್ನು ರೈತನ ಮಿತ್ರ ಅಂತ ಯಾಕೆ ಕರಿತೀವಿ, ಇಂಡಿಯನ್ ರೋಲರನ್ನು ರೈತನ ಮಿತ್ರ ಅಂತ ಯಾಕೆ ಕರಿತೀವಿ, ನೀಲಕಂಠ ಪಕ್ಷಿನ ರೈತನ ಮಿತ್ರ ಅಂತ ಯಾಕೆ ಕರಿತೀವಿ ಅಂತಂದರೆ, ಈ ಪಕ್ಷಿ ನಮ್ಮ ರೈತನ ಹೊಲದಲ್ಲಿರುವ ಕ್ರಿಮಿಕೀಟಗಳು, ಸಸ್ಯಗಳನ್ನು ಹಾಳು ಮಾಡುವ, ಬೆಳೆಗಳನ್ನು ಹಾಳು ಮಾಡುವ ಕ್ರಿಮಿಕೀಟಗಳನ್ನು ತಿಂದು ತನ್ನ ಆಹಾರವಾಗಿ ಸೇವನೆ ಮಾಡುತ್ತೆ ಈ ಪಕ್ಷಿ. ಆದ್ದರಿಂದ ರೈತರಿಗೆ ಕ್ರಿಮಿಕೀಟಗಳ ಒಂದು ಕೊರತೆ, ಕ್ರಿಮಿಕೀಟಗಳ ಒಂದು ದಾಳಿಯಿಂದ ರೈತನ ಬೆಳೆ ಹಾಳಾಗುವುದನ್ನು ಈ ಒಂದು ಪಕ್ಷಿ, ಅಂದರೆ ಅದು ದಾಸಮಗೇರಿ ಪಕ್ಷಿಯು ರಕ್ಷಣೆ ಮಾಡುತ್ತೆ. ಅದಕ್ಕೆ ಇದನ್ನು ನಾವು ರೈತ ಮಿತ್ರ ಅಂತೇಳಿ ನಾವು ದಾಸಮಗೇರಿ ಪಕ್ಷಿಯನ್ನು ಕರಿತೀವಿ. ಇವತ್ತು ದಾಸಮಗೇರಿ ಪಕ್ಷಿಯ ಒಂದು ತಳಿ, ದಾಸಮಗೇರಿ ಪಕ್ಷಿಯ ಒಂದು ಪಕ್ಷಿ ಜಾತಿ ಇವತ್ತು ಈ ನಮ್ಮ ಕರ್ನಾಟಕದಲ್ಲಿ ಹೇರಳವಾಗಿ ಕಾಣ್ತಾ ಇಲ್ಲ. ಬೆರಳೆಣಿಕೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ದಾಸಮಗೇರಿ ಪಕ್ಷಿಯ ಒಂದು ವಿಶೇಷ ಉಳಿದಿದೆ. ದಾಸಮಗೇರಿ ಪಕ್ಷಿಯ ಒಂದು ಸಂತತಿಯನ್ನು ಉಳಿಸಬೇಕಂದರೆ ನಾವು ದಾಸಮಗೇರಿ ಪಕ್ಷಿಯನ್ನು ರಕ್ಷಣೆ ಮಾಡಬೇಕು. ದಾಸಮಗೇರಿ ಪಕ್ಷಿಯ ಬಗ್ಗೆ ಎಲ್ಲರಲ್ಲಿಯೂ ಒಂದು ಅದರ ಬಗ್ಗೆ ಮಾಹಿತಿಯನ್ನು ಹೇಳಬೇಕು. ನಮ್ಮ ಕರ್ನಾಟಕ ಜನತೆಯಾಗಿರ್ಬೋದು, ಭಾರತದ ಜನತೆಯಾಗಿರ್ಬೋದು, ಈ ಒಂದು ದಾಸಮಗೇರಿ ಪಕ್ಷಿಯು ಭಾರತದಲ್ಲಿಯೇ ಅಷ್ಟೇ ಕಂಡುಬರುತ್ತದೆ, ಬೇರೆ ಎಲ್ಲಿಯೂ ಕಂಡುಬರುವುದಿಲ್ಲ. ಅದಕ್ಕೆ ಇದಕ್ಕೆ ಹೆಸರೇ ಕೊಟ್ಟಿದ್ದಾರೆ ಇಂಡಿಯನ್ ರೂಲರ್ ಅಂತೇಳಿ. ಅದು ದಕ್ಷಿಣ ಭಾರತದಲ್ಲಿ ಹೇರಳವಾಗಿ ಕಂಡುಬರುತ್ತದೆ ಇದು, ಈ ಒಂದು ದಾಸಮಗೇರಿ ಪಕ್ಷಿ. ಇದು ಒಂದು ಸಣ್ಣ ಗುಬ್ಬಿಯ ಆಕಾರದಲ್ಲಿ ಕಂಡುಬರುತ್ತದೆ. ಇದರ ಬಣ್ಣ ನೀಲಿ ಮತ್ತು ಕಂದು ಬಣ್ಣದಲ್ಲಿ ಈ ಒಂದು ಪಕ್ಷಿ ಕಂಡುಬರ್ತದೆ. ಈ ಪಕ್ಷಿ ನೋಡೋಕ್ಕೆ ತುಂಬ ಸುಂದರವಾದಂತಹ ಒಂದು ಪಕ್ಷಿಯಾಗಿರುತ್ತೆ, ತುಂಬ ಚುರುಕಾದ, ತುಂಬ ಬುದ್ಧಿವಂತಿಕೆ ಆದಂತಹ ಪಕ್ಷಿ. ಅದು ನಮ್ಮ ಕರ್ನಾಟಕ ರಾಜ್ಯದ ಪಕ್ಷಿಯಾಗಿರುತ್ತೆ. ಅದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಪಕ್ಷಿಯ ಒಂದು ಸಂತತಿ ಅಳಿವಿನಂಚಿನಲ್ಲಿರುವುದರಿಂದ ಇದನ್ನು ರಾಜ್ಯ ಪಕ್ಷಿಯನ್ನಾಗಿ ಮಾಡಿಕೊಂಡಿತು. ಆದರೆ ಈಗ ಅದರ ರಕ್ಷಣೆಗೆ ಒಂದು ಒಳ್ಳೆಯ ಒಂದು ಕಾನೂನು ತರಬೇಕು, ಒಂದು ಒಳ್ಳೆಯ ರೀತಿಯಾದಂಥ ಒಂದು ಸಮಿತಿಗಳನ್ನ ರಚನೆ ಮಾಡಬೇಕು, ಒಂದು ಒಳ್ಳೆಯ ರೀತಿಯಾದಂಥ ಅದಕ್ಕೆ ಆದಂಥ ಕೆಲವೊಂದು ಸ್ಥಳಗಳನ್ನು ಮೀಸಲಿಡಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಈ ಒಂದು ಪಕ್ಷಿಯ ಒಂದು ಅವಶೇಷ, ಈ ಪಕ್ಷಿಯ ಕಡಿಮೆ ಆಗ್ತಾ ಇದ್ದಾವೆ. ಈ ಒಂದು ದಾಸಮಗೇರಿ ಪಕ್ಷಿಯ ಒಂದು ವಿಶೇಷತೆ, ಅದರ ಬಗ್ಗೆ ಇರುವಂಥ ಒಂದು ಜ್ಞಾನ ಎಲ್ಲ ಜನರಿಗೂ ತಿಳಿಸಬೇಕಂತ ನಾನು ಇವತ್ತು ಹೇಳಕತ್ತೀನಿ ಅಷ್ಟೇ. ದಾಸಮಗೇರಿ ಪಕ್ಷಿಯನ್ನು ಹೆಚ್ಚೆಚ್ಚಾಗಿ ನಾವು ರಕ್ಷಣೆ ಮಾಡ್ತಾ ಇದ್ದರೆ ದಾಸಮಗೇರಿ ಪಕ್ಷಿಯನ್ನು ಎಲ್ಲರೂ ನೋಡ್ಬೋದು, ನಮ್ಮ ಕರ್ನಾಟಕದಲ್ಲಿರುವ ಎಲ್ಲರೂ ಸಹ ನೋಡ್ಬೋದು. ನಮ್ಮ ರಾಜ್ಯ ಪ್ರಾಣಿ ಆನೆಯನ್ನು ಎಲ್ಲರೂ ನೋಡಿದ್ದಾರೆ, ಎಲ್ಲರೂ ರಾಜ್ಯ ಪ್ರಾಣಿ ಅಂತ ಕರೀತಾರೆ. ಆದರೆ ದಾಸಮಗೇರಿ ಪಕ್ಷಿ ನಮ್ಮ ರಾಜ್ಯದ ಪಕ್ಷಿ ಆದ ಅಂತ ಪ್ರಶ್ನೆ ಕೇಳಿದರೆ ಎಲ್ಲರೂ ಗೊತ್ತಿಲ್ಲ ಅಂತಾರೆ. ಅಕಸ್ಮಾತ್ ಗೊತ್ತಿದ್ದರೂ ನೋಡಿದ್ಯಾ ಅಂತ ಕೇಳಿದರೆ ಇಲ್ಲ ಅಂತಾರೆ. ಯಾಕಂದರೆ ಅದರ ಬಗ್ಗೆ ನಾವು ಒಂದು ವಿಶೇಷತೆಯನ್ನು ಅರಿತುಕೊಂಡಿಲ್ಲ, ಆ ಪಕ್ಷಿಯ ಬಗ್ಗೆ ಒಂದು ವಿಶೇಷತೆಯನ್ನು ನಾವು ಕಲಿತ್ಕೊಂಡಿಲ್ಲ. ದಯವಿಟ್ಟು ಶಾಲಾ ಕಾಲೇಜುಗಳಲ್ಲಾಗಲಿ, ಹೈಸ್ಕೂಲ್ನಲ್ಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ, ಎಲ್ಲರಿಗೂ ಈ ಒಂದು ಪಕ್ಷಿಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೋಬೇಕು. ಈ ಒಂದು ಪಕ್ಷಿ ಅಳಿವಿನಂಚಿನಲ್ಲಿದೆ, ಇದಕ್ಕೆ ಸರಿಯಾದ ರೀತಿಯಾದಂಥ ಕಾನೂನನ್ನು ತರಬೇಕು, ಇದಕ್ಕೆ ಆದಂಥ ಕೆಲವೊಂದು ಸ್ಥಳಗಳನ್ನು ಮೀಸಲಿಡಬೇಕು ಅಂತ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೋಬೇಕು. ದಯವಿಟ್ಟು ಈ ವಿಡಿಯೋನ ಮುಖ್ಯ ನಮ್ಮ ರಾಜ್ಯದ ಗಣ್ಯರಿಗೆ ಈ ವಿಡಿಯೋ
ಮುಟ್ಟಬೇಕು. ದಯವಿಟ್ಟು ಆ ಥರ ನೀವು ಶೇರ್ ಮಾಡಬೇಕು. ನಮಗೆ ಸಬ್ಸ್ಕ್ರೈಬ್ ಮಾಡೋದು ಮುಖ್ಯ ಅಲ್ಲ, ನಮಗೆ ಸಬ್ಸ್ಕ್ರೈಬ್ ಬೇಡವೇ ಬೇಡ. ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಗಳು ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೇಳ್ತಿರುವ ಉದ್ದೇಶ ಒಂದೇ, ಈ ಒಂದು ಪಕ್ಷಿ ಹೆರಳವಾಗಬೇಕು, ಈ ಪಕ್ಷಿಯ ಒಂದು ಸಂತತಿ ಜಾಸ್ತಿ ಆಗಬೇಕು. ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಮ್ಮ ಭಾರತದಲ್ಲಿಯೂ ಕೂಡ ಜಾಸ್ತಿ ಆಗಬೇಕು. ಎಲ್ಲರೂ ಈ ಪಕ್ಷಿಯನ್ನು ರಕ್ಷಣೆ ಮಾಡಿ, ಹಾಗೂ ಮತ್ತು ಎಲ್ಲ ರೀತಿಯಾದಂಥ ಪ್ರಾಣಿಗಳನ್ನು ರಕ್ಷಣೆ ಮಾಡಿ, ಗಿಡಗಳನ್ನು ರಕ್ಷಣೆ ಮಾಡಿ, ಮರಗಳನ್ನು ರಕ್ಷಣೆ ಮಾಡಿ, ನಮ್ಮ ರಾಜ್ಯದ ಶಿಲ್ಪಕಲೆಗಳಾಗಿರ್ಬೋದು, ಸಂಗೀತ, ನೃತ್ಯ, ಜಾನಪದ, ಪ್ರತಿಯೊಂದು ಹಳೆ ಪ್ರತಿಯೊಂದು ರೀತಿಯಾದಂತಹ ಕಲೆಗಳನ್ನು ರಕ್ಷಣೆ ಮಾಡಿ ಅಂತ ಹೇಳ್ತಾ ಈ ಒಂದು ಚಾನಲನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.